ನಮಸ್ತೆ, ಸಿಂಚನ ಕಿಚನ್ಗೆ ಸ್ವಾಗತ. ಇವತ್ತು ಬೀನ್ಸ್ ಪಲ್ಯ ಹೇಗೆ ಮಾಡುವುದು ಅಂತ ನೋಡೋಣ. ನೋಡಿ, ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಾಗುತ್ತೆ ಇದು ಬೀನ್ಸ್ ಪಲ್ಯ. ನಾನು ಒಂದು ಸ್ವಲ್ಪ ಇದನ್ನು ಡಿಫ್ರೆಂಟಾಗಿ ಮಾಡುವುದು ಹೇಗೆ ಅಂತ ತೋರಿಸಿದ್ದೇನೆ ನಿಮಗೆ. ನೋಡಿ, ಇದು ರೊಟ್ಟಿ ಜೊತೆಗಿಂತ ಚಪಾತಿ ಜೊತೆ ತುಂಬಾ ಚೆನ್ನಾಗಾಗುತ್ತೆ ಬೀನ್ಸ್ ಪಲ್ಯ. ಈಗ ಇದು ಹೇಗೆ ಮಾಡುವುದು ಅಂತ ನೋಡೋಣ. ನೋಡಿ, ನಾನು ಇಲ್ಲಿ ಬೀನ್ಸನ್ನು ಈ ಥರ ಕಟ್ ಮಾಡಿ ಚೆನ್ನಾಗಿ ತೊಳೆದು ಇಟ್ಟಿರುವುದು. ಈಗ ಇದನ್ನು ನಾನು ಕುದಿಸಿ ಮಾಡುವುದಿಲ್ಲ, ಚೆನ್ನಾಗಿ ಹುರಿದ್ಬಿಟ್ಟು ಮಾಡುವುದು ಹೀಗೆ ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಾಗುತ್ತೆ ನಾವು ಹುರಿದು ಮಾಡುವುದರಿಂದ. ಟೇಸ್ಟ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತದೆ. ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಕೆಂಪಗಾಗೋವರೆಗೂ ನಾವು ಇದನ್ನು ಹುರಿಬೇಕು. ನೋಡಿ, ಈಗ ಇದು ಚೆನ್ನಾಗಿ ಕೆಂಪಗಾಗಿದೆ. ಇಷ್ಟಾದರೆ ಸಾಕು. ಈಗ ಅದನ್ನು ತೆಗೆದುಬಿಟ್ಟು ಈಗ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ, ಒಂದು ಸ್ವಲ್ಪ ಇಂಗು ಹಾಕಿ. ನೋಡಿ, ತುಂಬ ಬೇಗನೆ ಮತ್ತು ಸಿಂಪಲ್ಲಾಗಿ ಮಾಡುವಂಥದ್ದಿದು. ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ ಒಂದು ಉಳ್ಳಾಗಡ್ಡಿಯನ್ನು ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕಿ, ಉಳ್ಳಾಗಡ್ಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಹುರಿದಿಟ್ಟಿರುವ ಬೀನ್ಸನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಈಗ ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ, ಕುದಿಸಿ ಮಾಡುವುದಕ್ಕಿಂತ ಈ ಥರ ಹುರಿದು ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಮತ್ತು ತುಂಬ ಬೇಗನೇ ಆಗಿಬಿಡುತ್ತೆ. ಒಂದು ಸ್ವಲ್ಪ ಅರಿಶಿನ ಹಾಕಿ, ಕೆಂಪು ಖಾರದ ಪುಡಿ, ಖಾರ ನೋಡಿಬಿಟ್ಟು ಹಾಕಿ, ಒಂದು ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ನೀರನ್ನು ಹಾಕಬೇಕು. ಒಂದು ಬಟ್ಲದಷ್ಟು ನೀರನ್ನು ಹಾಕ್ತಾ ಇರೋದು ನಾನಿಲ್ಲಿ. ತುಂಬ ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಉದುರಾಗಿದ್ದರೆ ಚೆನ್ನಾಗಾಗತ್ತೆ ಇದು. ಈಗ ಇದಕ್ಕೆ ಒಂದು ಬಟ್ಲದಷ್ಟು ಒಣ ಕೊಬ್ಬರಿ ಪುಡಿಯನ್ನು ಹಾಕಿ, ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ನಾವು ಇದನ್ನು ಕುದಿಸ್ಬೇಕು. ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ನಾನು ಈಗ ಇದನ್ನು ಚೆನ್ನಾಗಿ ಕುದಿಯಲು ಬಿಡ್ತೇನೆ. ನೋಡಿ, ಇವಾಗ ಮೇಲುಗಡೆ ಮುಚ್ಚಿ ಬಿಟ್ಬಿಡಿ. ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಮುಚ್ಚಿ ಬಿಟ್ಬಿಡಿ. ನೋಡಿ, ಇವಾಗ ಮೇಲುಗಡೆ ಮುಚ್ಚಿ 1-2 ನಿಮಿಷ ಚೆನ್ನಾಗಿ ಕುದಿಸಿ ಅದು. ನೋಡಿ, ಇವಾಗ ಚೆನ್ನಾಗಿ ಕುದಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ತುಂಬ ಗಟ್ಟಿನೂ ಬೇಡ, ತುಂಬ ನೀರಾಗಿಯೂ ಬೇಡ. ಈ ಥರ ಇದ್ದರೆ ಚೆನ್ನಾಗಾಗತ್ತೆ ಚಪಾತಿ ಜೊತೆಗೆ ಮತ್ತು ಅನ್ನ ಜೊತೆಗೂ ಚೆನ್ನಾಗಾಗತ್ತೆ. ಇವಾಗ ಬಿಸಿ ಬಿಸಿಯಾದ ಬೀನ್ಸ್ ಪಲ್ಯ ರೆಡಿಯಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.